ಸೋರುತ್ತಿರುವುದು ಸಂಸತ್ ಮಾಳಿಗೆ ಭ್ರಷ್ಟಾಚಾರದಿಂದ, ಕೆಟ್ಟ ಆಡಳಿತದಿಂದ ಅಂತ ಕಾಂಗ್ರೆಸ್ ಇದೀಗ ಬಿಜೆಪಿಯನ್ನು ಟೀಕೆ ಮಾಡ್ತಿದೆ. ದೆಹಲಿಯಲ್ಲಿ ತೀವ್ರ ಮಳೆಯಿಂದಾಗಿ ಸಂಸತ್ ನೂತನ ಭವನ ಏನಿದೆಯಲ್ಲ, ಆ ಭವನದಲ್ಲಿ ನೀರು ಸೋರಿತ್ತು, ಆ ಗೋಪುರದಲ್ಲಿ ಮುಂಭಾಗದಲ್ಲಿ. ಸೊ ಅದನ್ನು ವಿಡಿಯೋನ ಪೋಸ್ಟ್ ಮಾಡಿ ಕಾಂಗ್ರೆಸ್ ನಾಯಕರು 20,000 ಕೋಟಿ ಪ್ರಾಜೆಕ್ಟ್ನ ವಿಸ್ತಾ ಇದೇನಿದೆ ಸೋರುತ್ತಿದೆ, ಪೇಪರ್ ಕೂಡ ಲೀಕ್ ಆಯಿತು, ನೀಡ್ತು. ಬಿಹಾರ ಬೇರೆ ಬೇರೆ ಭಾಗದಲ್ಲಿ ಉದ್ಘಾಟನೆಗೂ ಮುನ್ನ ಸೇತುವೆಗಳು ಬೀಳ್ತಿದ್ದಾವೆ, ಸಂಸತ್ ಕೂಡ ಸೋರುತ್ತಿದೆ, ಒಟ್ಟಾರೆ ಭ್ರಷ್ಟಾಚಾರದಿಂದ ಅನ್ನೋ ದಾಟಿಯಲ್ಲಿ ಬಿಜೆಪಿಯನ್ನು ಟೀಕೆ ಮಾಡಿದ್ದಾರೆ. ಹೌದು, ಯಾಕೆಂದರೆ 1,000 ಕೋಟಿ ಖರ್ಚು ಮಾಡಿ ಕಟ್ಟಿದಂಥ ಪ್ರಾಜೆಕ್ಟ್ ಕಂಟಿನ್ಯೂ ಆಗ್ತಿದೆ ವಿಸ್ತಾ. ಸೊ ಅದರ ಸಂಸತ್ ಭವನವೇ ಮಳೆಗೆ ಸೋರ್ತಿದೆ ಅಂದರೆ ಅದು ದುರಂತ. ಅದನ್ನು ಕಾಂಗ್ರೆಸ್ ಆರೋಪ ಮಾಡ್ತಿದೆ ಅಂತಲ್ಲ, ಕಾಂಗ್ರೆಸ್ನ ಹೊರಗಿಟ್ಟು ನೋಡೋದಾದರೆ ನೂತನ ಸಂಸತ್ ಭವನ ಈ ಎಲ್ಲ ಆರೋಪದಿಂದ ಮುಕ್ತ ಆಗಬೇಕಾಗಿತ್ತು, ಇಂಥ ಲೋಪಗಳಿಂದ ಮುಕ್ತವಾಗಬೇಕಾಗಿತ್ತು ಅನ್ನೋದು ಸಹಜವಾಗಿ ಒಬ್ಬ ವ್ಯಕ್ತಿಯಾಗಿ ನನಗನ್ಸೋದು, ಬಹುತೇಕರಿಗೆ ಅನ್ಸೋದು. ಬಟ್ ಅತಿಯಾಗಿ ಮಳೆ ಆಗಿಬಿಟ್ಟಿದೆ ಶಿವಕುಮಾರ್, ಹಿಂಗಾಗಿದೆ ಅಂತಂದರೆ ಅದೇನು ಮಾಡೋಕ್ಕಾಗಲ್ಲ ಸಮರ್ಥನೆಗೆ. ಬಟ್ ಬಿಹಾರದಲ್ಲಿ ಉದ್ಘಾಟನೆಗೂ ಮುನ್ನವೇ ಸೇತುವೆಗಳು ಕುಸಿಯುತ್ತಿವೆ, ಎಲ್ಲ ಕಡೆ ಆ ಕಾಮಗಾರಿ ಕಳಪೆ. ಆ ಕಾಮಗಾರಿ ಕಾರಣ ಏನು? ಫಸ್ಟ್ ಮೊದಲು ಗಟ್ಟಿಯಾಗಿದ್ದಾವೆ, ಭಾಳ ವರ್ಷಗಳ ಹಿಂದೆ ಕಟ್ಟಿದಂಥ ಕಟ್ಟಡಗಳು, ಕಾಮಗಾರಿಗಳು, ಬಟ್ ಈಗ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಣುತ್ತೆ. ಅಂದರೆ UPA 1-2 ಭ್ರಷ್ಟಾಚಾರ ಇತ್ತು, ಕಮಿಷನ್ ಇತ್ತು, ಕಳಪೆ ಕಾಮಗಾರಿ ನಡೀತಿತ್ತು ಅನ್ನೋ ಆರೋಪ. ಆದರೆ NDA 3ನೇ ಅವಧಿ ಭ್ರಷ್ಟಾಚಾರ ರಹಿತ ಸರ್ಕಾರ ಅನ್ನೋದು ನರೇಂದ್ರ ಮೋದಿಯವರ ಹೆಗ್ಗಳಿಕೆ. ಈಗಿರುವಾಗಿಯೂ ಸಹ ಯಾಕಿಂತಹ ಕಳಪೆ ಯೋಜನೆ ಅನ್ನೋ ಚರ್ಚೆ. ಒಂದಷ್ಟು ನಾವು ಮತ್ತೆ ಏನೇನು ಅನ್ನೋದು ಪರ್ಟಿಕ್ಯುಲರ್ ಮಾತಾಡೋದಾದರೆ, ಆಗಲೇ ಹೇಳಿದೆ ಸಂಸತ್ ಭವನ ನೂತನ ಕಟ್ಟಡ ಮಳೆಯಿಂದಾಗಿ ಒಂದು ಕಡೆ ಸೋರಿಕೆ ಆಗ್ತಿರ್ತಕ್ಕಂಥದ್ದು ನೀರು. ಜೊತೆಗೆ ಕಾಂಗ್ರೆಸ್ ಇದ್ರ ಬಗ್ಗೆ ಟ್ವಿಟರ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಆರೋಪವನ್ನು ಮಾಡ್ತಾ ಇದ್ದಾರೆ. ರೈಲು ಹೊಳಿ ತಪ್ಪಿರೋದ್ರ ಬಗ್ಗೆ ಅವರು ಕೂಡ ಅದನ್ನು ಆರೋಪ ಮಾಡಿದ್ದಾರೆ, ಬಟ್ ಅದನ್ನು ಉಪಕರಣಿಲ್ಲ. ಪ್ರಕೃತಿ ವಿಕೋಪದಿಂದಾಗುವ ಘಟನೆಗೆ ಸರ್ಕಾರಗಳನ್ನ ಹೊಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. BJP ಕೇರಳದಲ್ಲಿ ಖಾತೆನೇ ತೆರೆದಿರಲಿಲ್ಲ, ಈಗ ಒಂದು MP ಗೆದ್ದಿದ್ದಾರೆ ಸುರೇಶ್ ಗೋಪಿ, ಬಟ್ ಅಲ್ಲಿ ವಯನಾಡಲ್ಲಿ ಭೂಕುಸಿತ ಆಯಿತು, ರಾಹುಲ್ ಗಾಂಧಿ MP ಆಗಿದ್ದರಲ್ಲಿ, ಈಗ ರಾಜೀನಾಮೆ ಕೊಟ್ಟರು, ಎರಡು ಕಡೆ ಗೆದ್ರಲ್ಲ ಅಂತ ಪ್ರಿಯಾಂಕಾ ನೆಕ್ಸ್ಟ್ MP ಆಗ್ತಾರೆ, ಅಲ್ಲಿಗೆ ಯಾರು ಕಾರಣ ಆಗಿದ್ರೆ? NDA ಮೈತ್ರಿ ಕೂಟದಲ್ಲಿ ಕಮ್ಯುನಿಸ್ಟ್ ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಹಾಗಾಗಿ ಪ್ರಾಕೃತಿಕ ವಿಕೋಪ ಆದಾಗ ಆ ಸಮಸ್ಯೆಗೆ ಸರ್ಕಾರಗಳು ಹೊಣೆ ಆಗೋದಿಲ್ಲ. ರೈಲ್ವೆ ಹಳ್ಳಿ ಅವು ಇವು ಆಚೆ ವ್ಯತ್ಯಾಸ ಆದಾಗ, ಆದರೆ ಸಂಸತ್ ಸೋರಿಕೆ, ಕಟ್ಟಡ ಸೋರಿಕೆ ಅಂತಂದಾಗ ಆ ಕಾಮಗಾರಿ ನಡೆಸೋನಿಗೆ ಅದನ್ನು ಕಾಮನ್ ಸೆನ್ಸ್ ಇರಬೇಕಾಗಿತ್ತು, ಅಟ್ಲೀಸ್ಟ್ ಸರ್ಕಾರದ ಬಗ್ಗೆ ಭಯ ಇರಬೇಕಾಗಿತ್ತು, ಇಲ್ಲ ಮಾಡೋ ಕೆಲಸದಲ್ಲಿ ನಿಯತ್ತು ಇರಬೇಕಾಗಿತ್ತು. ಏರ್ಪೋರ್ಟ್ ಗಾಳಿಗೆ ಏರ್ಪೋರ್ಟ್ನ ಹೊರ ಮೇಲ್ಛಾವಣಿಗಳು ಹಾರ್ಕೊಂಡು ಹೋಗ್ತಿರುವಂಥ ಸನ್ನಿವೇಶ, ಪದೇ ಪದೇ ಈ ಘಟನೆಗಳನ್ನ ನೋಡಿದಾಗ ಅಯ್ಯೋ ಡೆವಲಪ್ಮೆಂಟ್, ಇದು ಡಮ್ಮಿ ಡೆವಲಪ್ಮೆಂಟ್ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದನ್ನು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಈ ಎಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತಹ ಜೀನಿ ಸಿರಿಧಾನ್ಯಗಳ ಹಾಲು. ವಿಜಯ್ ಸರ್, ಸರ್ ನೀವು ಹೇಳ್ದಂಗೆ ವಯನಾಡಲ್ಲಿ ಊರೇ ಕೊಚ್ಚಂಡು ಹೋಯ್ತು ಮಳೆ, ಗುಡ್ಡ ಕುಸಿತ, ಸಾಕಷ್ಟು ಜನ ಸಾವು ನೋವು ಸಂಭವಿಸಿದ್ದು, ಅದೊಂದು ಪ್ರಾಕೃತಿಕ ವಿಕೋಪ. ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಆಗಲ್ಲ, ಯಾಕಂದ್ರೆ ದಿಢೀರ್ ನಂಗಾಯ್ತು. ಈಗ ಸಂಸತ್ ಭವನ ಸೋರ್ತಾ ಇದೆ ಹೊಸದು, ಓಕೆ, ಕಾಂಗ್ರೆಸ್ನ ಸಂಸತ್ ಉದ್ಘಾಟನೆ ವಿರೋಧಿಸಿದ್ರು, ಬರಲಿಲ್ಲ ಒಂದಿಷ್ಟು ಜನ, ಧಿಕ್ಕಾರ ಕೂಗಿದ್ರು. ಸೊ ಎಲ್ಲ ಸೋರ್ತಾ ಇದೆ, ಓಕೆ. ಆದ್ರೆ ಇಲ್ಲೆಲ್ಲೋ ಒಂದ್ ಕಡೆಗೆ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಹಿಂದುಳಿತಾ ಅನ್ನೋದು ಒಂದು, ಅಂದ್ರೆ ಎಲ್ಲ ಕ್ವಾಲಿಟಿ ನಾಟ್ ಅಭಿವೃದ್ಧಿ. ಡೆವಲಪ್ಮೆಂಟ್ ಸ್ಪೆಂಡ್ ಮಾಡಿದರೆ ನಮ್ಮ ಕಣ್ಣಿ ಕಾಣೋ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಪಾಲಿಶ್ ಎಕ್ಸ್ಪ್ರೆಸ್ ಹೈವೇಗಳಾಗ್ತಿದೆ, ಒಂದೇ ಬಾರ ಟ್ರೈನ್ ಬಂದಿದೆ, ಕಳಪೆ ಕಾಮಗಾರಿ, ಎಷ್ಟೋ ಏರ್ಪೋರ್ಟ್ಗಳಾಗಿದೆ. ಆದರೆ ಕಾಮಗಾರಿ ಮಾಡಿದ್ದಾರೆ, ಕಾಮಗಾರಿ ಕಳಪೆ ಆಗಿದೆ, ಕಳಪೆ ಆಗಿರೋ ಕಾರಣ ಇವೆಲ್ಲ ಆಗ್ತಿದೆ ಅನ್ನೋ ಆರೋಪ. ಕಾಂಗ್ರೆಸ್ ಅವರು ಆ ಮಟ್ಟಿಗೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾಲದಲ್ಲಿ ಭ್ರಷ್ಟಾಚಾರದ ಬಗ್ಗೆ BJP ಅವರು ಆರೋಪ ಮಾಡರು, ಇವತ್ತು ಕಳಪೆ ಕಾಮಗಾರಿ ಬಗ್ಗೆ BJP ಸರ್ಕಾರದ ಅವಧಿಯ ಕಾಮಗಾರಿಗಳ ಬಗ್ಗೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಅವರ ಆಡಳಿತದಲ್ಲಿ ಇದೆಲ್ಲ ಆಗಿತ್ತು, ಸೇತುವೆಗಳು ಕುಚ್ಕೊಂಡು ಹೋಯ್ತು, ಬಿಲ್ಡಿಂಗ್ ಎಲ್ಲ ಕುಸಿದಿದ್ವು, ಅದು ಕಳಪೆ ಅಲ್ವಾ? ಅಲ್ಲ, ಬಟ್ ಹೊಸ ಸಂಸತ್ ಕಟ್ಟಡ ಸೋರಿಕೆ ಇದೆಯಲ್ಲ, ಟೆಕ್ನಿಕಲ್ ರೀಸನ್ ಏನು ವಿನಾಯಕ್, ನಿಮ್ಗೆ ಗೊತ್ತಿರೋಂಗೆ? ಸರ್, ಅದು ಅತಿ ಹೆಚ್ಚು ಮಳೆ ಆಗಿದೆ ಅಂದ್ರೆ ಡೆಲ್ಲಿ, ಹಂಗಾಗಿ ಹನಿ ನೀರು ಬೀಳ್ತಿದೆ ಅಷ್ಟೇ, ಸಂಪೂರ್ಣ ಸೋರಿಕೆ ಆಗಿಲ್ಲ ಅನ್ನುವಂತ ಟೆಕ್ನಿಕಲ್ ರೀಸನ್. ಬಟ್ ಏನಂದ್ರೆ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಆಗಿದೆ ಅಷ್ಟೇ, ಅಂದ್ರೆ ಹೊಸ ಕಟ್ಟಡ ಕಟ್ಟಿ ಒಂದು ವರ್ಷ ಕೂಡ ಆಗಿಲ್ಲ, ಬಟ್ ಸೋರಿಕೆ ಆಗ್ತಿದೆ. ಅಂದ್ರೆ ಸಂಸತ್ ಸೋರಿಕೆ ಆಗ್ತಿದೆ ಅಂದ್ರೆ ಜನರ ಸ್ಥಿತಿ ಏನು, ಜನಸಾಮಾನ್ಯ ಸ್ಥಿತಿ ಏನು ಅನ್ನುವಂಥದ್ದು ಕಾಂಗ್ರೆಸ್ ಕ್ವಶನ್ ಆಗಿದೆ. ವಿಂಡೋ ಗಿಂಡೆ ಹೊಡೆದೋಗಿದೆ? ಇಲ್ಲ, ಹನಿ ಜಿನತ್ತೆ ಸರ್ ನೀರು, ಅದು ಸ್ಪಷ್ಟ ಕಾಣುತ್ತೆ. ಚಾವಣಿಯಲ್ಲಿ ಒಂದು ಹನಿ ನೀರು ಬೀಳ್ತಾರೆ ಅಷ್ಟೇ, ಅದಕ್ಕೊಂದು ಬಕೆಟ್ ಇಟ್ಟಾರೆ, ಆ ಬಕೆಟ್ ಅಲ್ಲಿ
ನಾವು ಡ್ರಾಪ್ ನೀರು ಬಿದ್ದೀರಿ ಅಷ್ಟೇ. ಅದನ್ನ ಒಬ್ಬ ತಮಿಳುನಾಡಿನ ಸಂಸದರೊಬ್ರು ಅದನ್ನ ವಿಡಿಯೋ ಟ್ವೀಟ್ ಮಾಡಿದ್ರೆ, ಅದೇ ಒಂದಿಷ್ಟು ವಿವಾದ ಸೃಷ್ಟಿ. ಸೈಡ್ಗಿಟ್ ನೋಡಿದ್ರೆ ಹೊಸ ಎಕ್ಸ್ಪ್ರೆಸ್ ಹೈವೇಗಳಲ್ಲೂ ಕೂಡ ಹೌದು ಸರ್, ಅಟಲ್ ಜಿ ಸೇತುವೆ ಅಂತ ಮಹಾರಾಷ್ಟ್ರದಲ್ಲಿ ಆಯ್ತು, 17,000 crore ವೆಚ್ಚದಲ್ಲಾಯ್ತು, 21 kilometers ಅಷ್ಟೇ. ಬಟ್ ಅದು ಅಲ್ಲೇ ಬಿರುಕು ಬಿಟ್ಟಿದೆ ಸೇತುವೆ ಅಲ್ಲೇ. ಇಲ್ಲಾಂದ್ರೆ ಭ್ರಷ್ಟಾಚಾರಕ್ಕೆ ಅದು ಆಯ್ತೋ ಅಥವಾ ಕಳಪೆ ಕಾಮಗಾರಿಗೆ ಆಯ್ತೋ ಗೊತ್ತಿಲ್ಲ. ಕಳಪೆ ಕಾಮಗಾರಿ ಅಂದ್ರೆ ಭ್ರಷ್ಟಾಚಾರ ಬಂದೇ ಬರುತ್ತೆ. ಕೊಟ್ಟಿರುವಂತಹ ಹಣವನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಮಾಡಿದ್ರೆ ಕರೆಕ್ಟ್ ಆಗಿರ್ತಿತ್ತು. ಬಟ್ ಯಾಕೆ ಹಂಗೆ ಆಯ್ತು ಅನ್ನೋದು ಕ್ವಶನ್ ಆಗಿದೆ ಸರ್. ಅಲ್ಲಿ ಅಲ್ಲಿನ ಮಹಾರಾಷ್ಟ್ರ ಕಾಂಗ್ರೆಸ್ ಕೂಡ ಆ ವಿಡಿಯೋ ಹಾಕಿತ್ತು, ಟ್ವೀಟ್ ಮಾಡಿತ್ತು, ಏನೋ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾ ಅದು, ಹಂಗಾಗಿ ಸಮರ್ಥನೆ ಕೂಡ ಮಾಡ್ಕೊಂಡಿದೆ ಸರ್ಕಾರ. ಬಟ್ ಇದೊಂದೆಲ್ಲ ದೆಹಲಿಯಲ್ಲಿ ಮೊನ್ನೆ ಒಂದು ಇನ್ನು ಸಾಕಷ್ಟು ಮಳೆ ಆಯಿತು, ಆ ಟೈಮಲ್ಲಿ ಏರ್ಪೋರ್ಟ್ ಕೂಡ ಚಾವಣಿ ಹಾರೋಯ್ತು ಸರ್, ಅಲ್ಲಿ ಕಾರ್ ಮೇಲೆ ಬಿತ್ತು, ಒಂದಿಬ್ಬರೇನೋ ಇಂಜುರಿ ಕೂಡ ಆದರು. ಬಟ್ ಇಂದೆಲ್ಲ ಆಗಬಾರ್ದು. ನಾವು ಬೆಂಗಳೂರು ಏರ್ಪೋರ್ಟ್ ಆದರೂ ಅಷ್ಟೇ, ಒಂದು ಮಳೆ ಆಯಿತು, ಒಂದು ಅರ್ಧ ಗಂಟೆ ಮಳೆ ಆಯಿತು ಅಂದ್ರೆ ಕೂಡ ಸಂಪೂರ್ಣ ಜಲಾವೃತ ಆಗುತ್ತೆ. ಇದೇ ಒಂದಲ್ಲಿ ಸಾಕಷ್ಟು ದೇಶದಲ್ಲಿ ಸಾಕಷ್ಟು ಕೂಡ ಇಂಥ ಅವಾಂತರ ಆಗ್ತಾ ಇದೆ. ಬಟ್ ಏಕೆ ಅಂತಂದರೆ ಇದೇ ಅಂದ್ರೆ ಟೆಕ್ನಿಕಲಿ ಕರೆಕ್ಟಾಗಿ ಮಾಡ್ತಾ ಇಲ್ವೋ ಅಥವಾ ಏನು ಕಾರಣ ಅಂತ ಗೊತ್ತಾಗ್ತಿಲ್ಲ ಇದಕ್ಕೆ. ಎಸ್, ಮಳೆ ಆಗುವ ಪ್ರಮಾಣದ ನಿರೀಕ್ಷೆ ಇಲ್ಲದೆ ಅದರ ಕೆಪಾಸಿಟಿ ತಕ್ಕಂಗೆ ಮಾಡಬೇಕಾಗಿತ್ತು, ಮಾಡಿಲ್ಲ ಅನ್ನೋದು ಒಂದು. ಆ್ಯಂಡ್ ಎರಡನೇದು, ನರೇಂದ್ರ ಮೋದಿ ಸರ್ಕಾರ ಅಂದರೆ ಅವರೇ ಕ್ಲೈಮ್ ಮಾಡೋದು ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತ. ಭ್ರಷ್ಟಾಚಾರ ರಹಿತ ಅಂದಾಗ ಕಾಮಗಾರಿಯ ಕಳಪೆ ಆಗುತ್ತೆ, ಯಾಕೆ ಬೇಗ ಬಿದ್ದೋಗುತ್ತೆ, ಯಾಕೆ ಬೇಗ ಮುರಿದೋಗುತ್ತೆ, ಯಾಕೆ ಬೇಗ ಸೋರುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಿಮ್ಮ ಪ್ರಕಾರ ಈ ಸಂಸತ್ ಸೋರಿಕೆ ಜೊತೆಗೆ ಬ್ರಿಡ್ಜ್ಗಳು ಬೀಳ್ತಿರೋದು, ಒಂದು ಏರ್ಪೋರ್ಟ್ನಲ್ಲಿ ಆಗ್ತಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಇನ್ನೊಂದು ಸರ್, ಕಾಂಗ್ರೆಸ್ ಪ್ರಶ್ನೆ ಎತ್ತಿರುವಂಥದ್ದು ಬಿಹಾರದಲ್ಲಿ 12 ಸೇತುವೆನ ಕುಸ್ತಿದೆ ಅಂತೆ. ಅಂದರೆ ಮಳೆಗೆ ಪ್ರಕೃತಿ ವಿಕೋಪಕ್ಕೆ ಏನು ಮಾಡೋಕ್ಕಾಗಲ್ಲ, ಎಂಥ ಜೋರು ಮಳೆ ಬಂದರೆ ಸೇತುವೆ ಕೊಚ್ಕೊಂಡು ಹೋಗುತ್ತೆ. ಅಸ್ಸಾಂ ಮತ್ತು ಬಿಹಾರದಲ್ಲಿ ನದಿ ತನ್ನ ಪಥವನ್ನೇ ಬದಲಿಸುವ ರಾಜ್ಯಗಳ ಎರಡು. ನಮಗೆ ನದಿ ನೀರು ಹೊರವೂ ಹೋಗುದು ಶಾಪವೂ ಹೋಗುದು ಅನ್ನೋದನ್ನ ನೋಡ್ತಿರೋದು ಅಸ್ಸಾಂ ಮತ್ತೆ ಬಿಹಾರದ ಜನ. ಬಿಹಾರ ಮತ್ತೆ ಅಸ್ಸಾಂನ ಜನ ಅದು ನೋಡ್ತಾ ಇದ್ದಾರೆ. ಇನ್ನು ಹಿಮಾಚಲಿತ ಪ್ರದೇಶ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಅವ್ರದ್ದು ಅವ್ರು ಬೇರೆ ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ಕೇರಳದವ್ರು ಬೇರೆ ತರ ಫೇಸ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದ ಕರಾವಳಿ ಭಾಗ ಬೇರೆ ರೀತಿ ಫೇಸ್ ಮಾಡ್ತಿದ್ದಾರೆ. ರಾಗಿನ ಹಿಂಗೆ ಅಕ್ಕಿನೋ ಏನೋ ಕಣ ಹಾಕ್ದಾಗ ನೀವಿಲ್ಲಿ ಕಟ್ ಮಾಡ್ರೆ ಮತ್ತೆ ಸೋರುತ್ತೆ. ಹಿಂಗೆ ನೀವು ಬೆಟ್ಟ ಹಿಂಗಿರೋದ್ನ ಹಿಂಗೆ ಕಡೋದೇನಾಗತ್ತೆ ಹೇಳಿ, ಆ ಭಾರ ಹಿಂಗ್ ಬೀಳಲ್ಲ, ಹಿಂಗ್ ಬೀಳುತ್ತೆ. ಆ ಪದ್ರ ಯಾವಾಗ ಮಳೆ ಆದಾಗ ಲೂಸ್ ಆಗಿ ಜಾರುತ್ತೆ. ನಾವು ನಮ್ಮ ಹತ್ರ ಜೆ ಸಿ ಬಿ ಇದೆ, ನಮ್ಮ ಹತ್ರ ಇಟಾಚಿ ಇದೆ, ನಮ್ಮ ಹತ್ರ ಅದಿದೆ ಇದಿದೆ ಅಂತಂದು ನಾವು ಅದನ್ನ ಬೆಟ್ಟನ ಕಡಿದ್ರೆ ಅದ್ ಯಾವತ್ತೂ ನೀರು ಜಾರ್ಕಂಡ್ ಬರುತ್ತೆ. ಅದ್ರ ಕನಿಷ್ಠ ಕಾಮನ್ ಸೆನ್ಸ್ ಇದೇ ತರ. ನೀವು ಭತ್ತ ನೀವು ಹಿಂಗೆ ರಾಶಿ ಹಾಕಿದ್ದಾಗ ರಾಶಿನ ಕಡಿ ಹಾಕಲ್ಲ, ಮತ್ತೆ ಬೆಳ್ತಾನೆ ಇರುತ್ತೆ ಮೇಲಿಂದ. ಸೇಮ್ ಬೆಟ್ಟ ಗುಡ್ಡಗಳು ರಚನೆ. ಈಗ ನೀವು ಒಂದು ಬದಿ ಕಡಿದ್ರೆ ಈಗ ಒಣಗೋಗಿರುತ್ತೆ, ನೀವು ಕಡ್ದು ಬಿಡ್ತೀರಿ. ಮಳೆ ಬಂದಾಗ ಜಾರ್ಖಂಡ್ ಬರುತ್ತಾಗ ಅವೇ ತಾನೇ ಆಗ್ತಿರ್ತವೆಲ್ಲ. ಮಡಿಕೇರಿಲಾಗಿದ್ದು ಅದೇ, ಶಿರೂರಲ್ಲಿ ಆಗಿದ್ದು ಅದೇ, ಕೇರಳದಲ್ಲಿ ಆಗ್ತಿರೋದು ಅದನ್ನೇ, ಶಿರಡಿಘಟ್ಟಲ್ಲಿ ಆಗ್ತಿರೋದು ಅದೇ ಸರ್. ಸದ್ಯಕ್ಕೆ ಈಗ ಮುಂದೆ ನಾವೇ ಪವರ್ಫುಲ್ ಅನ್ಕೊಂಡ್ರೆ ಕೊಚ್ಕೊಂಡು ಹೋಗ್ಬಿಡ್ತಾರೆ ಒಂದು. ಬಟ್ ಈ ಕಾಮಗಾರಿಗಳಲ್ಲೂ ಕೂಡ ಆ ಒಡೆತಗಳನ್ನ ಸಹಿಸಿಕೊಳ್ಳುವ ಮಟ್ಟಿಗೆ ಯಾಕೆ ಮಾಡ್ಲಿಲ್ಲ? ಹೌದು ಪ್ರಶ್ನೆ. ಟ್ಯಾಕ್ಸ್ ಅಮೌಂಟ್ ತಾನೇ. ಹೌದು, ಕಾಂಗ್ರೆಸ್ ಏನೋ ಟೀಕೆ ಮಾಡ್ತಿರೋ ಸೆಕೆಂಡ್ರಿ. ಆ ಟೀಕೆ ಬಿಟ್ಟು ನೋಡೋದಾದ್ರೆ ಕಟ್ಟಡ ಸೋರ್ತಿದ್ಯಾ ಕಳಪೆ, ಏರ್ಪೋರ್ಟು ಚಾವಣಿಗಳು ಕುಸಿತಿದವ ಕಳಪೆ, ಬ್ರಿಡ್ಜ್ಗಳು ಬೆಳ್ತಿದವ ಕಳಪೆ, ಇದು ರಿಯಾಲಿಟಿ ಅಲ್ಲ ಸರ್. ನಾವೀಗ ನಾವು ಬೆಂಗಳೂರಿಂದ ದಾವಣಗೆರೆಗೆ ಹೋಗಬೇಕು ಅಥವಾ ಮಂಗಳೂರಿಗೆ ಹೋಗ್ಬೇಕಂತಂದ್ರೆ ಟೋಲ್ ಗೇಟ್ ಬರ್ತಾರೆ, ನಾವು ಟೋಲ್ಗೆ ಫೀಸ್ ಕಟ್ತೀವಿ, ಫೀಸ್ ಕಟ್ಟಿದ್ರೆ ಕೂಡ ಅಷ್ಟೇ ಯಾಕೆ ಕಳಪೆ ಅಂತ ಪ್ರಶ್ನೆ ಆಗಿರೋದು ಅಲ್ವಾ? ನಾವೇನು ಫ್ರೀ ಹೋಗ್ತಿಲ್ಲಲ್ಲ ಜನರೇನು? ಟೋಲು ಯು ಪಿ ಅವಧಿಲು ಇತ್ತು, ಅದೇ ಎನ್ ಡಿ ಎ ಅವಧಿಲು ಇದೆ. ನಂತರ ನರೇಂದ್ರ ಮೋದಿಯವರು ಸೋತು ಕಾಂಗ್ರೆಸ್ ಬಂದಾಗಲೂ ಟೋಲ್ ಇರುತ್ತೆ. ಇಲ್ಲ, ಇವರು ಅನೌನ್ಸ್ ಮಾಡಿಬಿಡ್ಲಿ, ನಾವು ಅಧಿಕಾರಕ್ಕೆ ಬಂದರೆ ದೇಶದ ಯಾವುದೇ ರಸ್ತೆಗಳಿಗೆ ಟೋಲ್ ಕಟ್ಟಂಗಿಲ್ಲ ಅಂತ ಸೋಲ್ಸ್ಬಿಡ್ತಾರೆ. ಅವ್ರೇನು ಗ್ಯಾರಂಟಿ ಕೊಡೋದು ಬೇಡ, ಏನು ಕೊಡೋದು ಬೇಡ. ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಟೋಲ್ ಫ್ರೀ ಸಾಧ್ಯ ಅಂದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗಲ್ಲ, ಕ್ವಾಲಿಟಿ ಇರಲ್ಲ, ರಾಜಕಾರಣ ನಡೀತಿರುತ್ತೆ. ಬಟ್ ಕಾಂಗ್ರೆಸ್ ಕಟ್ಟಿದಾಗ ಗಾಳಿ ಬೀಸಿದಾಗ ಇದು ಆರೋಗಲ್ಲ ಅನ್ನೋದಾದ್ರೆ ಗ್ರೇಟ್. ಸೊ ಕಾಮಗಾರಿ ಮಾಡಿದವನು ಕಮಿಷನ್ ಇದ್ದಾಗಲೇ ತಾನೇ ಭ್ರಷ್ಟಾಚಾರ ಆಗೋದು ನೀವು ಹೇಳ್ತಿರೋದು. ಬಟ್ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಭ್ರಷ್ಟಾಚಾರ ನಡೆದಿದೆಯಾ ಎನ್ ಡಿ ಎ ಅವಧಿಯಲ್ಲಿ ಈ ಕಾಮಗಾರಿಗಳಲ್ಲಿ? ಭ್ರಷ್ಟಾಚಾರ ಕಾಣವ ಕಳಪೆ ಕಾಮಗಾರಿಗೆ? ಸಂಸತ್ ಸೋರಿಕೆ ಸಂಬಂಧಪಟ್ಟಂಗೆ ಡ್ರಾಪು ಸುರಿತಿದೆಯೋ ಅರಿತಿದೆಯೋ, ಡ್ರಾಪ್ ಬೀಳ್ತಾ ಇತ್ತು. ಇನ್ನೊಂದು ಸರ್, ರಾಮ ಮಂದಿರ ಕೂಡ ಪಕ್ಕ ವಿಡಿಯೋ ವೈರಲ್ ಆಯ್ತು ಅದು. ಇನ್ನು ರಾಮ ಮಂದಿರ ಕಟ್ಟಿ ಒಂದು ಅಂದ್ರೆ ಮೊದಲು ಕರೆಕ್ಟ್ ಆಗಿ ಕಟ್ಟೋರು ಈಗ ಕಟ್ಟೋರು ಕರೆಕ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಹಿಂಗಾಗ್ತಾರೆ. ಬಹುಶಃ ಸ್ಕಿಲ್ಡ್ ಕೌಶಲ್ಯ ಇರ್ತಕ್ಕಂಥವ್ರು ಕಲೆ ಇತ್ತು,
ಕಾಸ್ ಕೊಟ್ರೆ ಯಾರು ಬರ್ತಾರೆ ಅಂತ ಕರ್ಕೊಂಡ್ ಬಂದು ಕಟ್ಟಕ್ ಹೋದ್ರೆ ಹಿಂಗ ಅಡ್ಬಟ್ ಆಗೋದು. ಇನ್ನೊಂದು ಅರ್ಜೆಂಟ್ ಅರ್ಜೆಂಟ್ ಆಗಿ ಕಟ್ಟಿ ನಾನು ಅದೇ ಹೇಳ್ತಾರೆ ನಿಮ್ಗೆ. ಆಯಾ ವೃತ್ತಿಯನ್ನ ಪರ್ಫೆಕ್ಟ್ ಆಗಿ ಮಾಡೋರು ಇರ್ತಾರೆ. ಕಾಸ್ ಕೊಟ್ರೆ ಯಾರು ಬೇಕಾದ್ರು ಬಂದು ಕಟ್ತಾರೆ, ಯಾರು ಬೇಕಾದ್ರು ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ಹೋದ್ರೆ ವ್ಯವಸ್ಥೆ ಹಿಂಗಾಗತ್ತೆ ಅನ್ನೋದು ಎಕ್ಸಾಂಪಲ್. ಬೆಟ್ಟ ಕಾಡನ್ನ ಕಡಿಬೇಡಿ, ಮರ ಕಡಿಬೇಡಿ, ಬೆಟ್ಟ ಅದನ್ನ ಅಗಿಬೇಡಿ ಅಂತ ಉದ್ದೇಶ ಕಣ್ಣೆದುರು ಯಾರೋ ಹೊಟ್ಟೆ ಉರಿಯಿಂದಲ್ಲ, ನಾಳೆ ಉಲ್ಟಾ ಅದು ಒಡೆಯುತ್ತೆ ಅನ್ನೋ ಕಾರಣಕ್ಕೆ. ಬಟ್ ಇದ್ರಲ್ಲಿ ಏನನ್ಸುತ್ತೆ ನಿಮಗೆ, ಭ್ರಷ್ಟಾಚಾರದ ಎನ್ ಡಿ ಎ ಅವಧಿಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆಯಾ, ಈ ಕಳಪೆ ಕಾಮಗಾರಿ ಕಾರಣ ಏನು, ಎಲ್ಲದಕ್ಕೂ ಅವರೇ ಹೊಣೆಯನ್ನು ದಾಟಿಯೋದು ಸರಿನೋ ತಪ್ಪು, ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.